ಇಲ್ಲ, ನೀವು ನೋಡಿದ್ದೀರ, ನಾನು ಒಂದು 10 ಡೇಸ್ ಇಲ್ಲ 2 ವಾರದಿಂದ ನಾನು ಯಾವಾಗ CCB ಹೋಗಿ ನನಗೇನೇನು ಗೊತ್ತಿದೆಯೋ, ನಾನು ಏನೇನು ಹೆಸರುಗಳನ್ನ ಲಿಸ್ಟ್ ಕೊಟ್ಟಿದ್ದೀನೋ ಅದೆಲ್ಲ ಕೆಲಸಗಳು ಮಾಡಿದ್ದೀನಿ ಆಗಲೇ. ಅದಾದ ನಂತರನೇ ನೀವು ಅಬ್ಸರ್ವ್ ಮಾಡಿದಿರ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ನಾನು ಹೋಗಿ ಬಂದ ನಂತರ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ. ಒಂದು ಮುಖ್ಯವಾದ ಅಂಶ ಏನು ಅಂದರೆ, ನಿಮ್ಮ ಮಾಧ್ಯಮದ ಮೂಲಕ ಒಂದು ಒಳ್ಳೆಯ ಸಂದೇಶ ಹೋಗಿದೆ ಇಡೀ ಕರ್ನಾಟಕಕ್ಕೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ. ಇದು ತಪ್ಪು, ಡ್ರಗ್ ಸೇವನೆ ಮಾಡೋದು ತಪ್ಪು ಅನ್ನೋ ಒಂದು ಮೆಸೇಜು ನಮ್ಮ ಮಾಧ್ಯಮದ ಮೂಲಕ. ನಾನು ಹೋಗಿ CCB ಮೀಟ್ ಮಾಡಿ ಲಿಸ್ಟ್ ಕೊಟ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಾದ ನಂತರ ನೀವು ಕೊಟ್ಟಿರೋ ಮೆಸೇಜ್ ಇದೆಯಲ್ಲ, ಅದು ಸ್ವಾಗತಾರ್ಹ ಮತ್ತು ಇಡೀ ಕರ್ನಾಟಕಕ್ಕೆ ರೀಚ್ ಆಗಿದೆ. ಅದು ನನ್ನ ಒನ್ ಆಫ್ ದಿ ರೀಸನ್ಸ್, ಒಂದು ಉದ್ದೇಶ ಆಗಿತ್ತು. ಮತ್ತು ಇಷ್ಟು ದಿನ ಈ ಡೆವಲಪ್ಮೆಂಟ್ಸ್ ಆಗಿರೋದು ಎಲ್ಲೋ ನನಗೆ ಯಾಕೋ ಅಷ್ಟು ಖುಷಿ ಕೊಟ್ಟಿಲ್ಲ, ಸಂತೋಷ ಕೊಟ್ಟಿಲ್ಲ. ಏನಾಗಬೇಕಾಗಿತ್ತು, ಇನ್ನೂ ಹೆಚ್ಚಾಗಬೇಕಾಗಿತ್ತು. ನಮ್ಮ ಪೊಲೀಸ್ ಅವರು ಅವರ ಕೆಲಸ ಮಾಡ್ತಾಯಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕೈ ಕಟ್ಟಾಗಿರೋ ಹಾಗೆ ಕೆಲಸ ಆಗ್ತಾಯಿದೆ. ನೀವೇ ನೋಡಿದ್ದೀರಾ, ನಾನು ಹಲವಾರು ಮಾಧ್ಯಮದ ಮೂಲಕ ನಟಿಯರು ಮಾತ್ರ ಆಗಿದ್ದಾರೆ ಅಂತ ನೀವು ಕೇಳಿದಾಗ, ಎಸ್, ನಟಿಯರು ಅಷ್ಟೇ ಅಲ್ಲ, ನಟರು ಮತ್ತು ರಾಜಕಾರಣಿಗಳ ಮಕ್ಕಳು ಮತ್ತು ಹಿರಿಯ ನಿರ್ದೇಶಕರ ಮಕ್ಕಳು ಎಲ್ಲರೂ ಇದ್ದಾರೆ ಇಲ್ಲಿ, ಇವೆಂಟ್ ಮ್ಯಾನೇಜರ್ಸು ಮತ್ತು ಹಲವಾರು ರಾಜಕಾರಣಿಗಳು ಇದ್ದಾರೆ ಅಂತ ನಾನು ಕುಲಂಕುಷವಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಆದರೆ ಇಲ್ಲಿ ಬರೀ ಇಬ್ಬರು ನಟಿಯರನ್ನ ಮಾಡಿ ಆಮೇಲೆ ರೂಟ್ಲೆಸ್ ವಂಡರ್ಸ್ ಅಂತಾರಲ್ಲ, ಇಲ್ಲೆಲ್ಲೂ ರೂಟ್ಸ್ ಇರೋ ಬೇರಿಲ್ಲದೆ ಇರೋಂಥವ್ರನ್ನ ಕರ್ಕೊಂಬಂದು ಏನೋ ಒಂದು ನಾಮಕಾವಸ್ಥೆಗೆ ಮಾಡಿರೋ ಥರ ಇದೆ. ನಾನು ಕೇಳ್ಕೊಳ್ತಾ ಇರೋದು ನಿಮ್ಮ ಮಾಧ್ಯಮದ ಮೂಲಕ, ನಿಮಗೂ ಗೊತ್ತಿದೆ, ನನಗಿಂತ ಹೆಚ್ಚು ನಿಮಗೂ ಗೊತ್ತಿದೆ, ಕೂಲಂಕುಷವಾಗಿ ಯಾವುದೇ ಒಂದು ರಾಜಕೀಯದ ಒಂದು ಒತ್ತಡ ಇಲ್ಲದೆ ಈ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ರಾಜಕಾರಣಿ ಮಕ್ಕಳಿದ್ದಾರೆ ಮತ್ತು ನಿರ್ದೇಶಕರ ಮಕ್ಕಳಿದ್ದಾರೆ, ಆಮೇಲೆ ನಟರ ಮಕ್ಕಳಿದ್ದಾರೆ, ಇವ್ರನ್ನ ನೀವು ಯಾವುದೇ ಪ್ರೆಷರ್ಸ್ ಇಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ನಿಮ್ಮ ಬಗ್ಗೆ ನಮಗೆ ಗೌರವ ಹೆಚ್ಚಿಸುತ್ತೆ ಮತ್ತು ನಮಗೂ ಅಷ್ಟೇ ಒಂದು ಸಂತೋಷದ ವಿಷಯ, ಒಂದು ಒಳ್ಳೆ ಸಂದೇಶ ಕೊಟ್ಟಂಗೆ ಆಗುತ್ತೆ ಇಡೀ ಕರ್ನಾಟಕಕ್ಕೆ ಅಂತ. ಆದರೆ ಒಬ್ಬ ನಿರ್ದೇಶಕನ ಮಗ ಎಲ್ಲರಿಗೂ ಗೊತ್ತಿದೆ, ಒಂದು ಸರ್ಕಾರದಲ್ಲೇ ಕೆಲಸ ಮಾಡ್ತಿರುವಂಥ ಒಬ್ಬ ಹಿರಿಯ ನಿರ್ದೇಶಕ, ಅವರ ಮಗನ ಯಾಕೆ ಇನ್ನೂ ಕರೆಸಿಲ್ಲ? ನೀವು ಯಾವುದೇ ರೂಟ್ಲೆಸ್ ವಂಡರ್ಸ್ ಯಾರು ಇಲ್ಲಿ ಬೇರಿಲ್ಲದೆ ಇರೋಂಥವ್ರನ್ನ 2-3 ಜನ ಏನೋ ನಾಮಕಾವಸ್ಥೆ ಕರೆಸ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಯಾಕೋ ಒಂದು TVಗೆ ಮಾಡ್ದಂಗಿದೆ ಅಂತ ಅನಿಸ್ತಾಯಿದೆ ನನಗೆ. ಇದು ಯಾವುದೇ ಒಂದು ಪ್ರಭಾವ ಇಲ್ಲದೆ ಇರೋ ಇನ್ವೆಸ್ಟಿಗೇಷನ್ ಅಂತ ನನಗೆ ಕಾಣ್ತಾ ಇಲ್ಲ, ಇದು ರಾಜಕಾರಣಿಗಳ ಪ್ರಭಾವ ಇದೆ ಅಂತ. ಮತ್ತು ಇನ್ನೊಂದು, ಒಬ್ಬ ರಾಜಕಾರಣಿ ಇಲ್ಲಿ ಬಂದು ಒತ್ತಡ ನೀಡ್ತಾನೆ, ಒಂದು ಫೋನ್ ಮಾಡಿ ಯಾಕಮ್ಮ ಬಿಟ್ಬಿಡ್ತಾನೆ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬೇಕಾಯ್ತು ಅದನ್ನು. ಆಮೇಲೆ ಈ ಮೂಲಕ ನಾನು ಹೇಳೋದೇನೆಂದರೆ, ಇದು ಯಾವುದೇ ಒಂದು ಕಮ್ಯುನಲ್ ಇನ್ಸಿಡೆಂಟ್ ಅಲ್ಲ, ಇದು ಯಾವುದೇ ಒಂದು ಲವ್ ಜಿಹಾದಿ ಅಲ್ಲ. ಇದು ದಯಮಾಡಿ ಡೈವರ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ನೀವು ಒಂದು ನಟಿಗೆ ಲವ್ ಜಿಹಾದಿ ಮಾಡೋಕ್ಕಾಗತ್ತಾ? ಅವ್ರಿಗೆ ನಿಮಗೆ ಗೊತ್ತಿದೆ ಹೆಸರು ಮಾಡೋ ಅಂತ ನಟಿನ ಅವರು, ಲವ್ ಜಿಹಾದಿ ಅಂದರೆ ಏನು ಗೊತ್ತಾ ನಿಮಗೆ ಅರ್ಥ? ಫಸ್ಟ್ ಆಫ್ ಆಲು ಫೋರ್ಸಬಲಿ ನೀವು ಕನ್ವರ್ಟ್ ಮಾಡಿ ಮತಾಂತರ ಮಾಡಿ ಮದುವೆ ಆಗೋದು ಅಂತ ಲವ್ ಜಿಹಾದಿ, ಆ ಥರದ್ದೇನು ನಡೆದಿಲ್ಲ ಇಲ್ಲಿ. ಮತ್ತು ಕಮ್ಯುನಲ್ ಮಾಡಬೇಡಿ, ಇದು ಹಿಂದುತ್ವ ಮತ್ತು ಮೈನಾರಿಟೀಸು ಈ ಥರ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕಮ್ಯುನಲ್ ಇಶ್ಯೂ ಅಲ್ಲ ಇದು. ಮತ್ತು ನನಗೆ ಯಾಕೋ ಒಂಥರ ಸರ್ಕಸ್ ಥರ ಕಾಣ್ತಾ ಇದೆ. ಇನ್ನೊಂದು ಹಾಸ್ಯಾಸ್ಪದ ಅಂತಂದರೆ, ಒಬ್ಬ ನಟಿ ಒಂದು ಸರಿ ಹೇಳ್ತಾಳೆ ಹಂದಿ ನೀನು ನಾಯಿ ನೀನು ಅಂತ, ಅದನ್ನು ಅನ್ಸ್ಕೊಂಡಿರೋರು ಬಂದು ನನಗೆ ಹಂದಿ ಅನ್ಲು ನನಗೆ ನಾಯಿ ಅನ್ಲು ಅಂತ 10 ಸತಿ ಹೇಳ್ತಾರೆ ಅದನ್ನು. ಇದು ಹಾಸ್ಯಾಸ್ಪದ ಅಲ್ವಾ? ಇದು ಹೇಳಿರೋರು ಒಂದು ಸತಿ ಹೇಳಿಸ್ಕೊಂಡಿರೋರು 10 ಸತಿ ಬಂದು ನಿಮಗೆ ಹೇಳ್ತಾರೆ. ಇದೆಲ್ಲ ಬಿಟ್ಬಿಟ್ಟು ಒಂದು ಸರ್ಕಸ್ ಮಾಡ್ದೇ ಇದಕ್ಕೆ ಒಂದು ರಾಜಕೀಯದ ಆ್ಯಂಗಲ್ ಇದೆ. ಇನ್ನೂ ಕೆಲವು ಚಾನೆಲ್ಸ್ಗಳು ಅದನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ಸೇರಿ. ನಾವು ಯಾಕೆಂದರೆ ನಾವೇ ಒಂದು ವಿರೋಧ ಪಕ್ಷ ಆಗಿದ್ದೀವಿ ಇವತ್ತು. ವಿರೋಧ ಪಕ್ಷದವರು ಕೆಲಸ ಮಾಡ್ತಾ ಇಲ್ಲ, ಈ ಪ್ರಶ್ನೆಗಳು ಕೇಳ್ತಾ ಇಲ್ಲ, ಇದನ್ನು ಕೇಳಬೇಕಾಗಿದೆ ಇವತ್ತು. ಯಾಕೆ ಅಂತಂದರೆ ಯಾರು ಆ ಹಿರಿಯ ರಾಜಕಾರಣಿ ಪ್ರಭಾವ ಬೀರಿದ್ದು ಅನ್ನೋದು ಇನ್ನೂ ಹೊರಗೆ ಬಂದಿಲ್ಲ. ಮತ್ತು
ಒಬ್ಬ ಹಿರಿಯ ರಾಜಕಾರಣಿ ಇಲ್ಲಿ ಉಸ್ತುವರಿ ಇರೋರು ಕರ್ನಾಟಕಕ್ಕೆ ಫೋರ್ಸಬಲಿ ಬಂದು ನಿಮ್ಮನ್ನು ಪಾರ್ಟಿಗೆ ಸೇರಿಸ್ಕೊತಾಳೆ ಅಂತ ರಾಗಿನಿನ ಸೇರಿಸ್ಕೋಬೇಕು ಅಂತ ಅಂದಾಗ ಅಲ್ಲಿ ಯಾವ ಥರ ಸೇವೆ ಮಾಡಿರ್ಬೋದು? ಯಾರೋ ಮುರಳೀಧರ್ ರಾವ್ ಬಂದು ಇಲ್ಲಿ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅವಳನ್ನ ಅಂತ ಅಂದ್ಬಿಟ್ಟು ಇಲ್ಲಿರೋ ಒಂದು ನಾಯಕರ ಮೇಲೆ ಒತ್ತಡ ಇರ್ತಾರೆ. ಅವ್ರು ಏನು ಬಿ ಜೆ ಪಿಗೋ ಅಥವಾ ಪಾರ್ಟಿಗೋ ಏನು ಸರ್ವಿಸ್ ಮಾಡಿರ್ಬೋದು ಈ ಥರ ಫೋರ್ಸಬಲಿ ಅವ್ರು ಮಾಡಬೇಕಾದ್ರೆ? ಇದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಒಂದು ರಾಜಕಾರಣಿಯ ಆ್ಯಂಗಲ್ ಇದೆ ಇಲ್ಲಿ, ರಾಜಕಾರಣಿಯ ಮಕ್ಕಳಿದ್ದಾರೆ, ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ. ಇದನ್ನು ಮಾಡೋದು ಬಿಟ್ಟು ನೀವು ಇಲ್ಲಿ ಲವ್ ಜುಹಾದಿ ಮತ್ತು ಇನ್ಯಾವುದೋ ಕಮ್ಯುನಲ್ ಆ್ಯಂಗಲ್ಲು ಇನ್ನೊಬ್ಬ ಯಾರೋ ಮೈನಾರಿಟಿ ಅವನು ಕಸಿನೋ ಹೋಗೋದಾ? ಇಲ್ಲಿ ತನಕ ನಿಮ್ಗೆ ಏನಾರ ಆಧಾರ ಒಂದು ಏನಾರ ಕಸಿನೋ ವಿಷಯ ಬಂದಿದೆಯಾ ಇಲ್ಲಿ? ಮತ್ತು ಕಸಿನೋಗೂ ಡ್ರಗ್ ಮಾಫಿಯಾಗೆ ಏನಾರೋ ಲಿಂಕ್ ನೀವು ಏನಾರ ಕೇಳಿದ್ದೀರಾ ಇಲ್ಲಿ, ಅಥವಾ ಯಾವ್ದಾರ ಒಂದು ಎವಿಡೆನ್ಸ್ ಬಂದಿದೆಯಾ ಅಲ್ಲಿ? ಇದು ಡ್ರಗ್ ಮಾಫಿಯಾ, ಡ್ರಗ್ಗಿನ ಒಂದು ಮೆಸೇಜು ಇವತ್ತು ಇಡೀ ನಮ್ಮ ಯುವಕರಿಗೆ ಹೋಗಬೇಕು. ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಯಾರ್ಯಾರಿದ್ದಾರೋ ಈ ಡ್ರಗ್ ಮಾಫಿಯಾಗೆ, ಅವರನ್ನು ಎಕ್ಸ್ಪೋಸ್ ಮಾಡೋ ಮೂಲಕ ಒಂದು ಸಂದೇಶ ಹೋಗಬೇಕು. ಇದು ವಿರೋಧ ಪಕ್ಷ ಮಾಡುವಂಥ ಕೆಲಸ ಇದು. ಇನ್ನೊಂದು ನನಗೆ ತುಂಬ ನೋವಾಗೋದು ಅಂತಂದರೆ, ಇಲ್ಲೇ ಇಲ್ಲಿ ಯಾಕೋ ಕರ್ನಾಟಕದಲ್ಲಿ ಸರಿ ಇಲ್ಲ. ಬಿ ಜೆ ಪಿಯವರು ಇವತ್ತು ಹಲವಾರು ನಾಯಕರು ನೀವು ಅವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಮಾಧ್ಯಮದ ಮೂಲಕ ಕೇಳ್ತಾರೆ ಹೊರತು ಅವ್ರದೇ ಸರ್ಕಾರ ಇರಬೇಕಾದ್ರೆ ನನಗೆ ಯಾಕೋ ಬಿ ಜೆ ಪಿಯಲ್ಲೇ ಅವರು ಸರಿ ಇಲ್ಲ ಒಬ್ರಿಗೊಬ್ಬರು. ಈ ಕಾರಣಗಳಿಂದ ನಾನು ಬಿ ಜೆ ಪಿಯವರ ಒಂದು ಒತ್ತಡ ಇರೋದ್ರಿಂದ ಇದನ್ನು ಸಿ ಬಿ ಐ ಬರಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಇದಕ್ಕೆ ಉತ್ತರ ಸಿಗುತ್ತೆ. ಹಲವಾರು ವಿಷಯಗಳು ಆಚೆ ಬರುತ್ತೆ, ಹಲವಾರು ರಾಜಕಾರಣಿಗಳ ಹೆಸರು ಆಚೆ ಬರುತ್ತೆ, ಮತ್ತು ಹಲವಾರು ಶವಗಳು ಹೂತಿರೋದ್ರಿಂದ ಆಚೆ ಎದ್ದು ಬಂದು ನಿಂತ್ಕೊಳ್ಳುತ್ತೆ. ಈ ಥರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸುಶಾಂತ್ ಸಿಂಗ್ ರಜಪೂತ್ ಕೇಸ್ ನೋಡಿಬೇಕಾರೆ, ಅವಳು ದಿಶಾ ಅನ್ನೋಳು ಸತ್ತೋದ್ಲು ಸೂಯಿಸೈಡು ಅಂತ ಕೇಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಅಲ್ಲಿನ ಸ್ಟೇಟ್ ಪೊಲೀಸು. ಆದರೆ ಸಿ ಬಿ ಐ ಬಂದ ಮೇಲೆ ಅದನ್ನು ಓಪನ್ ಅಪ್ ಮಾಡಿದ್ದಾರೆ ಮತ್ತೆ ಈಗ. ಮತ್ತು ಸುಶಾಂತ್ ಸಿಂಗ್ ರಜಪೂತ್ದು ಓಪನ್ ಆ್ಯಂಡ್ ಶಟ್ ಕೇಸ್ ಅಂತ ಮಾಡಿಬಿಟ್ಟಿದ್ರು ಸೂಯಿಸೈಡ್ ಅಂತ. ಆದರೆ ಸಿ ಬಿ ಐ ಬಂದಮೇಲೆ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಸೊ ಇಲ್ಲೂ ಅಷ್ಟೇ, ಸಿ ಬಿ ಐ ಬಂದ್ರೇ ಇಲ್ಲಿಗೆ ಉತ್ತರ ಸಿಗೋದು. ಯಾಕೆ ಅಂತಂದರೆ ಇಲ್ಲಿನ ಪ್ರಭಾವ ನಾಯಕರು ಫೋನ್ ಮಾಡಿ ಬಿಟ್ಬಿಡಿ ಅನ್ನೋರು ಇವತ್ತು ಪ್ರೆಷರ್ ಹಾಕಲ್ವಾ, ಹಾಕ್ತಾ ಇಲ್ವಾ? ಈ ಇನ್ವೆಸ್ಟಿಗೇಷನೆಲ್ಲ ನೋಡಿದ್ರೆ ನನಗ್ಯಾಕೋ ಒಂದು ತ್ಯಾಪೆ ಹಚ್ಚಿದಂಗಿದೆ. ಯಾರ್ಯಾರೋ ರೂಟ್ಲೆಸ್ ವಂಡರ್ಸ್ನೆಲ್ಲ ಕರ್ಕೊಂಬಂದು ನೀವು ಇನ್ನು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಕಳಿಸೋದು ಏನೋ ಮಾಡ್ತಾ ಇದ್ದೀವಿ ಕೆಲಸ ಅನ್ನಂಗಿದೆ ಇದು. ಆಮೇಲೆ ಪೊಲೀಸ್ ಅವ್ರಿಗೂ ಪ್ರೆಷರ್ ಇರೋದ್ರಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವಿರೋಧ ಪಕ್ಷರು ಕೇಳಬೇಕಾದ ಪ್ರಶ್ನೆಗಳು ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ಅದೇ ದುರಂತ ಇಲ್ಲಿ. ಆಮೇಲೆ ಸೆಂಟರು ಇಲ್ಲಿ ಅವರು ಬಂದು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು. ಇವತ್ತು ದುರಂತ ಅಂತ ಏನು ಅಂದರೆ, ಅಮಿತ್ ಶಾ ಅವರು ಹಾಸ್ಪಿಟ್ಲಲ್ಲಿದ್ದಾರೆ, ಇಲ್ಲಿ ಸ್ಟೇಟ್ ಪಾಲಿಟಿಕ್ಸಲ್ಲಿ ಕೇಳೋರು ಯಾರೂ ಇಲ್ಲ. ಮತ್ತು ಅಲ್ಲಿ ಮುರಳೀಧರ್ ರಾವ್ ಅವರು ಅವರೇ ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ, ಈ ವಿಷಯದಲ್ಲಿ ರಾಗಿಣಿನ ನೀವು ಬಿ ಜೆ ಪಿಗೆ ಸೇರಿಸ್ಕೊಳ್ಳಿ ಅಂತ. ಸೊ ಎಲ್ಲ ಕಾರಣಗಳಿಂದ ಅಲ್ಲಿ ಸೆಂಟ್ರಿಗೆ ಸರಿಯಾಗಿರೋ ಸುದ್ದಿಗಳು ಹೋಗ್ತಾ ಇಲ್ಲ. ಇಲ್ಲಿ ಯಾವುದೋ ಪ್ರಭಾವಿ ನಾಯಕರು ಸರ್ಕಾರದಲ್ಲೇ ಫೋನ್ ಮಾಡಿ ಬಿಟ್ಬಿಡ್ತಾರೆ ಅಂತಂದರೆ, ಬಿಟ್ಬಿಡಿ ಅಂತ ಹೇಳಿದ್ರೆ ಇಲ್ಲಿ ಸರಿಗಿರೋ ಸಂದೇಶನೇ ಅಲ್ಲಿಗೆ ಮುಟ್ತಾ ಇಲ್ಲ ಸೆಂಟ್ರಿಗೆ. ಅಮಿತ್ ಶಾ ಅವರಾಗಿದ್ದರೆ ಇದನ್ನಾಗಲೇ ಈಗಾಗಲೇ ಸಿ ಬಿ ಐ ಎನ್ಕ್ವೈರಿ ಮಾಡಿರ್ಬೋದು. ಇದಷ್ಟೇ ಅಲ್ಲ, ಡ್ರಗ್ ಮಾಫಿಯಾದ ಬಗ್ಗೆ ಅಷ್ಟೇ ಅಲ್ಲ, ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿದು ಅಷ್ಟೇ. ಇಲ್ಲಿರೋ ಕರ್ನಾಟಕದಲ್ಲಿ ಆಗ್ತಾ ಇರೋ ಇನ್ಫಾರ್ಮೇಷನ್ ತಲುಪ್ತಾ ಇದೆಯಾ ಸೆಂಟ್ರಿಗೆ? ತಲುಪಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಯಾಕಂದರೆ ಇಷ್ಟಾಗ ಆಗಲೇ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಗೂ ಸಿ ಬಿ ಐ ಬಂದಿರೋದು, ಇನ್ವೆಸ್ಟಿಗೇಟ್ ಮಾಡಿರೋದು. ಮತ್ತು ಈ ಒಂದು ಡ್ರಗ್ ಮಾಫಿಯಾ ಒಂದು ಸಣ್ಣ ವಿಷಯ ಅಲ್ಲ ಇದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ. ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ನೀವು? ಅವ್ರನ್ನ ಕರೆಸೋದು ಬಿಡಿ, ಇವತ್ತು ನೀವು ದಾವೂದನ್ನ ಕರೆಸ್ತೀನಿ ಪಾಕಿಸ್ತಾನದಿಂದ ಅಂತ ಹೇಳೋರು ಇವತ್ತು ಅಲ್ಲಿ ಅಕ್ಯೂಸ್ಡನ್ನ ಅರೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈನಲ್ಲಿ. ಆದಿತ್ಯ ಆಳ್ವಾನ್ ಇನ್ನೂ ಅರೆಸ್ಟೇ ಮಾಡಿಲ್ಲ ನೀವು, ರಾಜಕಾರಣಿ ಮಗ ಅಂದ್ಬಿಟ್ಟು. ಮತ್ತು A1 ಅಕ್ಯೂಸ್ ನಂಬರ್ 1 ಅರೆಸ್ಟ್ ಮಾಡಿಲ್ಲ. ಯಾರ್ಯಾರನ್ನೋ ರೂಟ್ಲೆಸ್ ವಂಡರ್ಸ್ನ ಕರೆಸ್ಬಿಟ್ಟು ನೀವು ಮಾತಾಡ್ಬಿಟ್ಟು ಕಳಿಸ್ತಾ ಇರ ಅಂತಂದರೆ ಇಲ್ಲಿ ಎಲ್ಲರೂ ನನ್ನ ಮಾತಲ್ಲ ಇದು, ಇಡೀ ಸಾಮಾನ್ಯ ಜನರ ಮಾತು ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ 10 ದಿನ 12 ದಿನ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಕರೆಸ್ತಾ ಇದ್ದಾರೆ, ಒಬ್ಬರು ನಟಿಯರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ನ್ಯಾಷನಲ್ ಮೀಡಿಯಾನಲ್ಲಿರ್ಬೋದು, ಇಂಟರ್ನ್ಯಾಷನಲ್ ಮೀಡಿಯಾ BBCಗೂ ಮಾತಾಡಿದ್ದೀನಿ ನಾನು ಇದ್ರ ಬಗ್ಗೆ. ನಮ್ಮ ರೀಜನಲ್ ಮೀಡಿಯಾಗೂ ನಾನು ಆಗಲಿ ಇನ್ವೆಸ್ಟಿಗೇಷನ್ ಆಗಲಿ ಸಮಯ ಕೊಡಿ ಅವ್ರಿಗೆ ಅಂತ ಹೇಳ್ತಾ ಇದ್ದೆ. ಆದರೆ ಈ ಸಮಯದ ನಂತರ 2 ವಾರದ ನಂತರ ಇವತ್ತು ನೋಡ್ತಾ ಇದ್ದರೆ ನೀವು ರೂಟ್ಲೆಸ್ ವಂಡರ್ನ ಕರೆಸ್ಬಿಡ್ತಾ ಇದ್ರೆ ಹೊರತು ಅಕ್ಯೂಸ್ಡ್ ಇರೋರನ್ನೇ ಅರೆಸ್ಟ್ ಮಾಡ್ತಾ ಇಲ್ಲ. ಅದು ದೊಡ್ಡ ವಿಷಯ ಅಲ್ಲ, ಇವ್ರನ್ನೆಲ್ಲ ಹುಡುಕೋದು ಇವತ್ತಿನ ಒಂದು ತಾಂತ್ರಿಕವಾಗಿ ನೀವು ಅವ್ರನ್ನ ಹುಡುಕ್ಬಿಟ್ಟು ಅರೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅವರಷ್ಟೇ ಅಲ್ಲ, ಸರ್ಕಾರದಲ್ಲಿರೋ ಒಬ್ಬ ನಿರ್ದೇಶಕ
ಒಂದು ಕೆಲಸ ಮಾಡ್ತಾ ಇರೋ ಒಂದು ನಿರ್ದೇಶಕನ ಮಗನೂ ಇದ್ದಾನೆ ಇದರಲ್ಲಿ. ನಾಟ್ ಜಸ್ಟ್ ಡ್ರಗ್ ಸೇವಿಸ್ತಾ ಇಲ್ಲ, ಡ್ರಗ್ ಪೆಡ್ಲಿಂಗ್. ಅದನ್ನು ಯಾಕೆ ನೀವು ಅದನ್ನ ಬಗ್ಗೆ ಆ್ಯಕ್ಷನ್ ತೊಗೊತಾ ಇಲ್ಲ? ಅಟ್ಲೀಸ್ಟ್ ಕರೆಸಿ ಇಂಟ್ರಾಗೇಷನ್ ಮಾಡ್ತಾ ಇಲ್ಲ. ಯಾಕೆ ರಾಜಕಾರಣಿಗಳ ಕನೆಕ್ಷನ್ ಇದೆ ಅಂತನಾ? ನಟರ ಮಕ್ಕಳು ಈಗಾಗಲೇ ಕೇಸಲ್ಲಿ ನೀವೇ ಮಾತಾಡೋರಂಗೆ ನನ್ನ ಹತ್ರ ಎಲ್ಲ ವೀಡಿಯೋಸ್ ಇದೆ. ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಅವರೇ ಡ್ರಗ್ ಸಿಕ್ಕಿದೆ ಅಲ್ಲಿ ಕಾರಲ್ಲಿ ಇವರೆಲ್ಲ ಇದ್ರು ಅಂತ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀರಾ? ಅವ್ರನ್ನ ಕರೆಸೇ ಇಲ್ಲ ನೀವು. ನಟರ ಮಕ್ಕಳು ಮತ್ತು ರಾಜಕಾರಣಿ ಮಕ್ಕಳು ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ? ಬರೀ ಇಲ್ಲಿ ಯಾರೋ ರೂಟ್ಲೆಸ್ ವಂಡರ್ಸ್ನ ಕರೆಸ್ಬಿಟ್ಟು ನೀವು ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆ ಅಂತ ಎಲ್ಲರಿಗೂ ಒಂದು ಸಾಮಾನ್ಯ ಜನರು ಮತ್ತು ನನ್ನ ಒಂದು ಪ್ರಶ್ನೆಗಳು ಇದಾಗಿದೆ. ಎರಡು ವಾರದ ಇನ್ವೆಸ್ಟಿಗೇಷನ್ ನಂತರ ಇದು ಅತಿ ಬೇಗ ಪೊಲೀಸವ್ರು ಆ್ಯಕ್ಷನ್ ತೊಗೋಬೇಕು, ಇಲ್ಲಾಂದರೆ ನಿಮ್ಗೆ ಆಗಲ್ಲ. ತುಂಬ ಪ್ರೆಷರ್ ಇದೆ, ರಾಜಕೀಯದ ಪ್ರೆಷರ್ಸ್ ಅಂದರೆ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು, ಸಿ ಬಿ ಐ ಇನ್ವಾಲ್ವ್ ಆಗಬೇಕು ಮತ್ತು ಅಲ್ಲಿಂದನೇ ಸೆಂಟ್ರಿಂದನೇ ಇದಕ್ಕೆ ನ್ಯಾಯ ಸಿಗೋದು. ಯಾಕಂದರೆ ಇಲ್ಲಿನ ಒಳಗಿನ ನೀವು ರಾಜಕೀಯ ನೋಡ್ತಾ ಇದ್ದೀರಾ, ಒಳಗಿನ ರಾಜಕಾರಣಿಗಳು ಹಲವಾರು ಜನ ಇನ್ವಾಲ್ವ್ ಆಗಿರೋದ್ರಿಂದ ಫೋನ್ ಮಾಡಿ ಧೈರ್ಯವಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇರೋದ್ರಿಂದ ಅರೆಸ್ಟ್ ಆದ ನಂತರ ಮತ್ತು ಇಲ್ಲಿ ಉಸ್ತುವರಿ ಇರೋಂಥ ಒಬ್ಬ ರಾಜಕಾರಣಿ, ಕರ್ನಾಟಕ ಉಸ್ತುವರಿ ಇರೋಂಥ ರಾಜಕಾರಣಿ ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ ಫಂಕ್ಷನ್ನು ಮಾಡ್ತಾರೆ, ಸೇರಿಸ್ಕೊಳ್ಳಿ ಅಂತಾರೆ. ಇಂಥವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಸೆಂಟ್ರಿಗೆ ಕರೆಕ್ಟಾಗಿರೋ ಮೆಸೇಜ್ ಹೋಗಬೇಕು ಮತ್ತು ಅಲ್ಲಿಂದ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅಫ್ಕೋರ್ಸ್ ಇಂಡಸ್ಟ್ರಿ ಅವ್ರು ಇದ್ದಾರೆ, ರಾಜಕಾರಣಿ ಮಕ್ಕಳಿದ್ದಾರೆ, ಹಲವಾರು ಜನ ಇನ್ವೆಸ್ಟಿಗೇಟ್ ಮಾಡಲಿ, ಅಟ್ಲೀಸ್ಟ್ ಕರ್ಸ್ ಇಂಟ್ರಾಗೇಷನು ಮಾಡ್ತಾ ಇಲ್ವಲ್ಲ. ಇದು ಯಾಕೋ ಒಂದು ನಾಮಕಾವಸ್ಥೆ ಒಂದು ಇನ್ವೆಸ್ಟಿಗೇಷನ್ ಥರ ಕಾಣ್ತಾ ಇದೆ. ಯಾಕಂತಂದರೆ ಇವತ್ತು ಕರೆಸ್ತಾ ಇರೋ ಒಂದು ಹೆಸರುಗಳು ನೀವು ನೋಡಿದ್ರೆ ಇದು ಮಾಡಬೇಕು. ನಾವು ಇವ್ರನ್ನೆಲ್ಲ ಇಬ್ಬರನ್ನ ಕರೆಸೋಣ, ಅವ್ರಿಗೇನು ಕನೆಕ್ಷನ್ ಇಲ್ಲ ಇಲ್ಲಿ, ಅವ್ರಿಗೆ ಯಾವುದು ರಾಜಕಾರಣಿಗಳು ಗೊತ್ತಿಲ್ಲ ಅಂತ ಅವ್ರನ್ನ ಕರೆಸ್ಬಿಟ್ಟು ಇಂಟ್ರಾಗೇಷನ್ ಮಾಡಿ ಕಳಿಸ್ತಾ ಇದ್ರೆ ಹೊರತು ನಿಜವಾದ ವ್ಯಕ್ತಿಗಳು, ಇನ್ವಾಲ್ವ್ ಆಗಿರೋಂಥ ವ್ಯಕ್ತಿಗಳು ಇಲ್ಲಿ ಕರೆಸ್ತಾ ಇಲ್ಲ. ಅದು ನಮಗೆ ಯಾಕೋ ಒಂಥರ ಸಂಶಯ ಮೂಡ್ತಾ ಇದೆ. ಥ್ಯಾಂಕ್ ಯು. ಅಲ್ಲ, ಕೆಲವರಾಗಿದೆ, ಇನ್ನೂ ಹಲವಾರು ಜನ ಇದ್ದಾರೆ. ಸೊ ನಾನು ಕೊಟ್ಟಿರೋರನ್ನೆಲ್ಲ ಲಿಸ್ಟು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇನ್ವೆಸ್ಟಿಗೇಟ್ ಮಾಡಿ, ಎವಿಡೆನ್ಸ್ ಹುಡುಕಿ, ಮತ್ತು ನಿಮಗೂ ಗೊತ್ತಿದೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ, ಅವ್ರ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ಅನ್ನೋದು, ಆಮೇಲೆ ಎಲ್ಲರೂ ಇಡೀ ಮೀಡಿಯಾನೇ ಇವತ್ತು ಕೇಳ್ತಾರೋ ಪ್ರಶ್ನೆ ಅದು. ಯಾಕೆ ರಾಜಕಾರಣಿಗಳ ಮಕ್ಕಳು ಇದಾರಲ್ವ ಇದರಲ್ಲಿ ಇಲ್ವಾ? ಅಥವಾ ಇಬ್ಬರೇ ಇಬ್ಬರು ಹುಡುಗಿರ ಸೇರ್ತಾ ಇರೋದನ್ನ ಡ್ರಗ್ ಸೇವನೆ ಮಾಡ್ತಾ ಇರೋದು, ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ? ಇನ್ಯಾರು ಇಲ್ವಾ? ಬೇರೆ ಯಾರು ಸೇವನೆ ಮಾಡ್ತಾ ಇಲ್ವಾ? ಅಥವಾ ಅವ್ರನ್ನ ಇಂಟ್ರಾಗೇಷನ್ ಮಾಡಬಾರ್ದಾ? ಅಥವಾ ಕರೆಸ್ಬಿಟ್ಟು ಎನ್ಕ್ವೈರಿ ಮಾಡಬಾರ್ದಾ? ಅಥವಾ ಹಲವಾರು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ, ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ? ಈ ಪ್ರಶ್ನೆ ಉದ್ಭವ ಆದಾಗ ಎಲ್ಲ ಇಂಟ್ರಾಗೇಷನ್ನು ಮತ್ತು ಇನ್ವೆಸ್ಟಿಗೇಷನ್ನು ಸರಿಗಿರೋ ದಾರಿಯನ್ನು ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಇನ್ನು ಮತ್ತೆ ಹೇಳ್ತೀನಿ ನಾನು, ದಯಮಾಡಿ ನೀವೂ ಅಷ್ಟೇ, ಹಲವಾರು ಜನ ರಾಜಕೀಯಕ್ಕಿದನ್ನು ಕನೆಕ್ಟ್ ಮಾಡಬೇಕೇ ಹೊರತು ನೀವು ಲವ್ ಜಿಹಾದಿ, ಕಮ್ಯುನಲ್ ಆ್ಯಂಗಲ್ಲು ಮತ್ತು ಇನ್ಯಾವುದೋ ಕಸಿನೋ ಆ್ಯಂಗಲ್ಲು ಅದನ್ನೆಲ್ಲ ಹುಡುಕ್ತಾ ಹೋದರೆ ಡೈವರ್ಟ್ ಆಗುತ್ತೆ ಇದು. ಮತ್ತು ಏನಾರ ಎವಿಡೆನ್ಸ್ ಇದ್ದರೆ ಅದ್ರ ಪರವಾಗಿ ಓಕೆ, ಬಟ್ ಇದು ಲವ್ ಜಿಹಾದಿಗೂ ಇದಕ್ಕೂ ಏನು ಸಂಬಂಧ? ಮತ್ತು ಒಂದು ಕಮ್ಯುನಲ್ ರಯಟ್ಸ್ ಆಯಿತು, ಇಟ್ ಈಸ್ ನಾಟ್ ಅ ಕಮ್ಯುನಲ್ ರಯಟ್, ಇಟ್ ಈಸ್ ಅ ಡ್ರಗ್ ಮಾಫಿಯಾ ನಡೀತಾ ಇರೋದಿಲ್ಲಿ ಕರ್ನಾಟಕ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿನಲ್ಲಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ ಮನೆ ಮನೆಗೂ ಕಾಲೇಜಲ್ಲೂ ಸಿಗ್ತಾ ಇರೋ ಅಂತ ಒಂದು ಇದು. ಅಫ್ಕೋರ್ಸ್ ನಾನು ಬಂದು ಪೊಲೀಸ್ ಅವ್ರ ಜೊತೆ ಮಾತಾಡ್ದಾದ ನಂತರ ಹಲವಾರು ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ 6 ಕೋಟಿ ಆ ಡ್ರಗ್ಸ್ ಸಿಕ್ಕಿದೆ, ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ 300 ಕೋಟಿ ಡ್ರಗ್ಸ್ ಸಿಕ್ಕಿದೆ, ಮತ್ತು ಕರ್ನಾಟಕದಲ್ಲೇ 4 ಎಕರೆನಲ್ಲಿ ಗಾಂಜಾ ಬೆಳೀತಾರೆ ಅಂತ ಒಂದು ವಿಷ ಸಿಕ್ಕಿದೆ. ಸೊ ಹಲವಾರು ಸೀಸ್ ಮಾಡ್ತಾ ಇದ್ದಾರೆ. ಆದರೆ ಈ ಬ್ರ್ಯಾಂಡ್ ಅಂಬಾಸಿಡರ್ಸ್ನ ನೀವು ಯಾವಾಗ ಇಂಟ್ರಾಗೇಷನ್ ಕರೆಸಿ ಅರೆಸ್ಟ್ ಮಾಡ್ತೀರೋ ಆವಾಗಲೇ ಒಂದು ರೈಟ್ ಮೆಸೇಜ್ ಪೊಲೀಸ್ ಅವರಿಂದ ನಮ್ಮ ಸೊಸೈಟಿಗೆ, ಸಮಾಜಕ್ಕೆ ಹೋಗುತ್ತೆ ಅನ್ನೋದು ನನ್ನ ಒಂದು ಕಾಳಜಿ ಮತ್ತು ನನ್ನ ಒಂದು ವ್ಯಕ್ತಿಯ ಅಭಿಪ್ರಾಯ. ಸಿ, ಇವತ್ತು ವಿರೋಧ ಪಕ್ಷಗಳು ಕೇಳೋ ಪ್ರಶ್ನೆಗಳನ್ನ ಮಾಧ್ಯಮದ ಕೇಳ್ತಾರೆ, ಅದು ದುರಂತ ಒಂದು. ಇನ್ನೊಂದೇನೆಂದರೆ ಇಲ್ಲಿ ಹಲವಾರು ಪ್ರಭಾವಿ ನಾಯಕರು ಫೋನ್ ಮಾಡೋ ಮೂಲಕ ಮತ್ತು ಪ್ರಭಾವ ಬೀರ್ತಾ ಇದ್ದಾರೆ ಇದು ಇನ್ವೆಸ್ಟಿಗೇಷನ್ಗೆ. ಸೊ ಇದು ಯಾಕೋ ಎಲ್ಲೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ನಟರ ಮಕ್ಕಳು ಅವ್ರನ್ನ ಇಂಟ್ರಾಗೇಷನ್ ಕರೆಸೋದಕ್ಕೂ ಹೆಸಿಟೇಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಾವು ಅದೆಲ್ಲ
ಅದು ನಮಗೆಲ್ಲರಿಗೂ ಗೊತ್ತಿದೆ. ಕೆ ಪಿ ಎಲ್ ಇರ್ಬೋದು, ಮನಿ ಟ್ರ್ಯಾಪ್ ವಿಷಯ ಇರ್ಬೋದು, ಬೆಟ್ಟಿಂಗ್ ವಿಷಯಕ್ಕೂ ಇದಕ್ಕೂ ಇರ್ಬೋದು, ಕೆ ಪಿ ಎಲ್ ವಿಷಯ ಎಲ್ಲರಿಗೂ ಗೊತ್ತಿದೆ ಏನಾಯಿತು ಅಂತ. ಅಲ್ಲಿ ಅದಾದ ನಂತರ ಆಕ್ಸಿಡೆಂಟ್ಸ್ ಆದಾಗ ಯಾರ್ಯಾರು ಇದ್ದರು ನಟರು ಅಂತ ಎಲ್ಲದೂ ಗೊತ್ತಿದೆ. ನೋಟಿಸು ಮತ್ತು ಇನ್ವೆಸ್ಟಿಗೇಷನ್ ಯಾಕೆ ನೀವು ಓಪನ್ ಮಾಡಬಾರ್ದು? ಇವತ್ತು ದಿಶಾ ಅವರ ಒಂದು ಸೂಯಿಸೈಡನ್ನು ನೀವು ಓಪನ್ ಮಾಡಿ ಮತ್ತೆ ಸಿ ಬಿ ಐ ಅವರು ಮತ್ತೆ ತನಿಖೆ ಮಾಡಿ ಹಲವಾರು ಉತ್ತರಗಳನ್ನ ಕಂಡುಹಿಡಿತಾರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನ. ಆದರೆ ಇಲ್ಲಿ ಯಾಕೆ ಅದನ್ನು ಓಪನ್ ಮಾಡಲ್ಲ? ನೀವು ಹಳೆ ಕೇಸ್ಗಳು ಓಪನ್ ಮಾಡಿದ್ರೆ ಈ ಡ್ರಗ್ ಮಾಫಿಯಾಗಿ ಲಿಂಕ್ ಇದೆ, ಅದನ್ನೆಲ್ಲ ಓಪನ್ ಮಾಡಿ ಅವ್ರನ್ನೆಲ್ಲ ಕರೆಸ್ಬೋದಲ್ಲ, ನೀವು ಇಂಟ್ರಾಗೇಷನ್ ಮಾಡ್ಬೋದಲ್ಲ, ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಲ್ಲ. ಕೆಲವ್ರನ್ನ ಕರೀದಾರೆ, ಇನ್ನೂ ಹಲವಾರನ್ನ ಕರೀಬೇಕಾಗಿದೆ. ಮತ್ತು ನನಗೆ ಯಾಕೋ ಇದು ಒಂದು ನಾಮಕಾವಸ್ಥೆ ಅಂತ ಹೇಳಿದ್ನಲ್ಲ, ಆ ಥರ ಒಂದು ನಡೀತಾ ಇದೆ ಇನ್ವೆಸ್ಟಿಗೇಷನ್. ಸರಿಯಾಗಿ ಪ್ರಭಾವಿ ಬೀರೋ ಅಂಥ ನಾಯಕರ ಮಕ್ಕಳನ್ನು ನೀವು ಕರೀಬೇಕು. ಪ್ರಭಾವವನ್ನು ಬಿಡ ಅವರು ಮಾಡ್ತಾಯಿದ್ದಾರೆ, ಅವ್ರನ್ನ ನೀವು ಯಾಕೆ ಕರಿತಾ ಇಲ್ಲ? ಇಲ್ಲಿ ಇಬ್ಬರು ನಟಿಯರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ಹೊರತು ನಾಯಕ ನಟರು ಇಲ್ವಾ ಇಲ್ಲಿ, ಅಥವಾ ರಾಜಕಾರಣಿಗಳ ಮಕ್ಕಳು ಇನ್ವಾಲ್ವ್ ಆಗಿಲ್ವಾ? ನಿಮಗೆಲ್ಲ ಗೊತ್ತಿಲ್ವಾ? ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಅದು ಅಟ್ಲೀಸ್ಟ್ ಇಂಟ್ರಾಗೇಷನ್ಗೂ ಕರಿತಾ ಇಲ್ವಲ್ಲ ನೀವು, ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಎವಿಡೆನ್ಸ್ ನಿಮ್ಮ ಹತ್ರ ಇದೆ, ನನಗೆ ಗೊತ್ತಿದೆ. ನನಗಿಂತ ಜಾಸ್ತಿ, ನಮ್ಮೆಲ್ಲರಿಗಿಂತ ಜಾಸ್ತಿ ಪೊಲೀಸರು ಗೊತ್ತಿದೆ ಇದು. ಇದು ದಯಮಾಡಿ ಸಮಾಜ ಕೇಳ್ತಾರ ಪ್ರಶ್ನೆ ಏನು ಅಂತಂದರೆ, ನಾನು ಕೇಳ್ತಾ ಪ್ರಶ್ನೆ ಅಂದರು, ನಾಮಕಾವಸ್ಥೆ ಮಾಡಬೇಡಿ, ಕ್ಯಾಪೆ ಕೆಲಸ ಇದು, ರೂಟ್ಲೆಸ್ ವಂಡರ್ಸ್ನ ಕರೆಸ್ತಾ ಇದ್ದೀರಾ, ಯಾವುದೇ ಪೊಲಿಟಿಕಲ್ ಕನೆಕ್ಷನ್ ಇಲ್ಲದೆ ಇರೋರನ್ನ ಮತ್ತು ಬೇರೆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಬಂದಿರೋರನ್ನ ಮತ್ತು ಯಾವುದೇ ಕನೆಕ್ಷನ್ ಇಲ್ಲದೆ ಇರೋರನ್ನ ಕರೆಸ್ಬಿಟ್ಟು ಇಂಟ್ರಾಗೇಷನ್ ಮಾಡಿ ಕಳಿಸ್ತಾ ಇರೋದು ನೀವೇ ನೋಡಿದ್ದೀರಾ ಹೆಸರುಗಳು ಇತ್ತೀಚಿನ ದಿನಗಳಲ್ಲಿ. ಯಾಕೆ ಬೇರೆಯವ್ರನ್ನ ಕರೆಸ್ತಾ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳನ್ನ ಕರೆಸ್ತಾ ಇಲ್ಲ? ನಿಮಗೆ ಗೊತ್ತಿದೆ, ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನಾನು ಲಿಸ್ಟೇ ಅದು ಅಂತಿಮ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ನಮ್ಗಿಂತ ಜಾಸ್ತಿ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇದು ನೀವೆಲ್ಲ ಸೇರಿ ಮಾಧ್ಯಮದವರು, ಇದು ಪೊಲಿಟಿಕಲ್ ಪ್ಲಸ್ ಸಿನಿಮಾ, ಒಂದು ಡ್ರಗ್ ಮಾಫಿಯಾದ ಕನೆಕ್ಷನ್ ಇದೆ ಇಲ್ಲಿ. ನೀವು ದಯಮಾಡಿ ನೀವು ಅದನ್ನು ಯಾವುದೋ ಹಾಸ್ಯಾಸ್ಪದ ಮಾಡೋಕ್ಕೆ ಹೋಗ್ಬಿಡಿ, ಲವ್ ಜಿಹಾದಿ ಅಂತ ಅಂದ್ಬಿಟ್ಟು ಮತ್ತು ಇನ್ಯಾವುದೋ ಕಮ್ಯುನಲ್ ಆ್ಯಂಗಲ್ ಕೊಡೋಕ್ಕೆ ಹೋಗ್ಬಿಡಿ. ಎಲ್ಲ ಕಮ್ಯುನಿಟಿಯವರು ಮಾಡ್ತಾಯಿದ್ದಾರೆ, ಅದನ್ನು ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಇಷ್ಟೆಲ್ಲ ಬೆಳವಣಿಗೆ ಆದ ತಕ್ಷಣ ಇಂದ್ರಜಿತ್ ಅವ್ರಿಗೆ ಪ್ರಭಾವಿಗಳಿಂದ ಒತ್ತಡ ಬಂತ ಮತ್ತೆ ಅವರಿಗೆ ಯಾವ್ದಾದ್ರು ಕರೆಗಳು ಬಂದಿದ್ದು? ಇಲ್ಲ, ಹಲವಾರು ವಿಚಾರವಾಗಿ ಮತ್ತು ಬೇರೆ ವಿಚಾರವಾಗಿ ಇಲ್ಲ, ಹಲವಾರು ಕರೆಗಳು ಬಂತು. ನಿಮಗೆ ಬೇಕಾಗಿತ್ತ, ನಿಮ್ಗೆ ಬೇಡ, ನೀವು ನಾವೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತೆಲ್ಲ ಬಂತು. ಆದರೆ ನಾನು ಅದು ಯಾವುದಕ್ಕೂ ಬಗ್ಗಿಲ್ಲ, ನಾನು ಇನ್ವೆಸ್ಟಿಗೇಷನಿಗೆ ಟೈಮ್ ಕೊಟ್ಟಿದ್ದೀನಿ. ನೋಡಿ, ಇವತ್ತು ಮಾತಾಡ್ತಾ ಇರೋದು ನಾನು ಕುಲಂಕುಶವಾಗಿ ಮಾತಾಡ್ತಾ ಇದ್ದೀನಿ. 14 ದಿನ ಆಯಿತು ಇನ್ವೆಸ್ಟಿಗೇಷನ್, ನಮಗೆ ಗೊತ್ತು, ನಿಮಗೆ ಗೊತ್ತು, ಹಲವಾರು ಜನ ಇದ್ದಾರೆ ಇಲ್ಲಿ ಇನ್ನೂ ಅಂತ. ಅವ್ರನ್ನ ಕರೆಸ್ಬೇಕೇ ಹೊರತು ಕೂಲಂಕುಷವಾಗಿ ವಿತ್ ಲಾಟ್ ಆಫ್ ಫ್ರೀಡಮ್ ಮಾಡಬೇಕೇ ಹೊರತು. ನನಗನ್ನಿಸ್ತಾ ಇರೋದು ಪೊಲೀಸವರು ತುಂಬ ಒಂದು ಅನ್ಕಂಫರ್ಟಬಲ್ ಪೊಸಿಷನ್ ಇದ್ದಾರೆ ಇವತ್ತು. ಅವ್ರಿಗೆ ಬೇರೆ ಬೇರೆ ಕೆಲಸಗಳಿದೆ, ಹಲವಾರು ಕೆಲಸ, ಅದನ್ನು ಕೊಟ್ಬಿಡಿ ಅಟ್ಲೀಸ್ಟು. ಇಲ್ಲಿ ಸುಮ್ಮನೆ ಟ್ಯಾಪೆ ಮಾಡೋದು, ನಾಮಕಾವಸ್ಥೆ ಮಾಡೋಂಥ ಕೆಲಸಗಳು ಕೊಡಬೇಡಿ ಅವ್ರಿಗೆ. ನೀವೇ ಕೊಡ್ತೀರಾ ಅವ್ರಿಗೆ, ನೀವೇ ಪ್ರೆಷರ್ ಹಾಕ್ತೀರಾ, ಕೂಲಂಕುಷವಾಗಿ ಮಾಡೋಕ್ಕೆ ಹೇಳ್ಬಿಡಿದ್ದೀನಿ ಇನ್ವೆಸ್ಟಿಗೇಷನ್ ಅಂತೀರಾ. ಅದಾದ ನಂತರ ಎಲ್ಲಿ ಪ್ರಭಾವಿ ವ್ಯಕ್ತಿಗಳ ಒಂದು ಮಕ್ಕಳು ಇವತ್ತನ್ನು ಯಾರು ಬಂದು ಕರೆದು ಇಂಟ್ರಾಗೇಟ್ ಮಾಡಿದಾರ? ಇವತ್ತು ಯಾರ್ಯಾರು ಇವತ್ತು ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ ಅಂದವರು ಒಂದು ಕರೆಸಿ ಮಾತಾಡಿದಾರ? ಅಥವಾ ಪಾರ್ಟಿನಲ್ಲೇ ಅಥವಾ ಸರ್ಕಾರದಲ್ಲೇ ಕೆಲಸ ಮಾಡ್ತಾರಂಥ ಮಕ್ಕಳು ಇವತ್ತು ಸಿನಿಮಾ ರಂಗದಲ್ಲಿ ಇರೋರನ್ನು ಕರೆಸಿದಾರ? ಅಥವಾ ನಾಯಕ ನಟರನ್ನ ಯಾರನ್ನಾರ ಕರೆಸಿದಾರ? ನಾಯಕ ನಟರ ಮಕ್ಕಳನ್ನ ಯಾರನ್ನಾರ ಕರೆಸಿದಾರ? ಆಮೇಲೆ ಎಲ್ಲರಿಗೂ ಗೊತ್ತಿದೆ, ಇವತ್ತು ಮಾಧ್ಯಮದವರು ಅಷ್ಟೇ, ಇವತ್ತು ಒಂದು ಫೋರ್ತ್ ಪಿಲ್ಲರು ಒಂದು ವಿರೋಧ ಪಕ್ಷದ ಥರ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಅಲ್ಲಿ ಪೊಲೀಸ್ ಅವ್ರು ಕೇಳೋದಕ್ಕಿಂತ ಇನ್ನೂ ಹೆಚ್ಚು ಪ್ರಭಾವ ಬೀರ್ತಾ ಇದೆ, ಸ್ಟ್ರಾಂಗ್ ಆಗಿದೆ. ನೀವೇ ಹಲವಾರು ಹೆಸರುಗಳನ್ನ ನಿಮ್ಮ ಮಾಧ್ಯಮದ ಮೂಲಕ ಬಿಟ್ಟಿದ್ದೀರಾ. ಡೆಫಿನೆಟ್ಲಿ 30-40 ಜನ ನನಗೆ ಗೊತ್ತಿರೋಂಗೇನೆ ಇರ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ ನೀವು ಕೇಳಬೇಕಾಗಿರೋದು, ಅಕ್ಯೂಸ್ನ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಅಕ್ಯೂಸ್ನ ಅರೆಸ್ಟ್ ಮಾಡ್ತಾ ಇರೋರಿಗೆ ರಾಜಕಾರಣಿಗಳ ಲಿಂಕ್ ಇದ್ದೇ ಇದೆ, ನಿಮಗೆ ಗೊತ್ತಿದೆ ಓಪನ್ ಆಗಿ. ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ? ಇದೇ ನಾನು ಹೇಳಿದ್ನಲ್ಲ, ರೂಟ್ಲೆಸ್ ವಂಡರ್ಸ್ನ ಕರೆಸ್ತಾ ಇದ್ದೀರಾ, ಇಲ್ಲಿ ಯಾವುದೋ ಬೇರೆ ಇಲ್ಲದೆ ಇರೋರನ್ನ ಕರೆಸ್ತಾ ಇದ್ದೀರಾ?
ಅವ್ರಿಗೆ ಯಾವುದು ಕನೆಕ್ಷನ್ ಇರಬಾರ್ದು, ಪೊಲಿಟಿಕಲ್ ಕನೆಕ್ಷನ್ಸು, ಅವ್ರಿಗೆ ಬಂದು ಇಂಟ್ರಾಗೇಷನ್ ಮಾಡಬೇಕು, ಮಾಡ್ಬಿಟ್ಟು ಕಳಿಸ್ಬೇಕು, ನಿಮಗೂ ಒಂದು ಸ್ವಲ್ಪ ಟಿ ಆರ್ ಪಿ ಬರಬೇಕು, ನಿಮಗೂ ಒಂದು ಸ್ವಲ್ಪ ನ್ಯೂಸ್ ಕೊಡಬೇಕು, ಅದು ನಡೀತಾ ಇದೆ ಹೊರತು ಇದು ಸಾಲ್ವ್ ಮಾಡೋಂಥ ಉದ್ದೇಶದಲ್ಲಿ ನಡೀತಾ ಇಲ್ಲ. ಆಮೇಲೆ ವಿರೋಧ ಪಕ್ಷದವ್ರು ನನಗೆ ಯಾಕೋ ಡೌಟ್ ಆಗ್ತಾ ಇದೆ, ಈ ಪ್ರಶ್ನೆಗಳು ನಾವು ಕೇಳ್ತಾ ಇದ್ದೀವಿ, ಅವ್ರು ಕೇಳ್ತಾ ಇಲ್ಲ. ಇವತ್ತು ಪ್ರಭಾವಿ ಬೀರುವಂಥ ನಾಯಕ ಒಬ್ಬ ಫೋನ್ ಮಾಡಿ ಬಿಟ್ಬಿಡಿ ಅಂತ ಹೇಳೋದು ಯಾರು ಅಂತ ಕೇಳೋದಕ್ಕೂ ಆಗ್ತಾ ಇಲ್ಲ. ಇವತ್ತು ನೋಡಿ ನ್ಯಾಷನಲ್ ಮೀಡಿಯಾನಲ್ಲಿ ಇವತ್ತು ಯಾರವರು ಅಂತ ಕೇಳಿಬಿಟ್ಟು ಅದಕ್ಕೆ ಆನ್ಸರ್ಸ್ ಪಡಿತಾ ಇದ್ದಾರೆ. ಇವತ್ತು ಸರ್ಕಾರದಿಂದ ಆಗಲಿ, ಸಿ ಬಿ ಐಯಿಂದ ಆಗಲಿ, ಇನ್ವೆಸ್ಟಿಗೇಷನ್ ಆಫೀಸರ್ಸಿಂದ ಯಾರು ದಿಶಾ ಅವಳು ಸತ್ತಾಗ ಅದನ್ನು ಕೇಸ್ ಓಪನ್ ಮಾಡಿಸಿದ್ರು ಇವತ್ತು ನ್ಯಾಷನಲ್ ಮೀಡಿಯಾ ಅವರು. ಇವತ್ತು ನಾವು ಕೇಳ್ತಾ ಇದ್ದೀವಿ ಆ ಪ್ರಶ್ನೆನ, ವಿರೋಧ ಪಕ್ಷದವ್ರು ಕೇಳಬೇಕು. ಇವತ್ತು ಅಲ್ಲಿನ ವಿರೋಧ ಪಕ್ಷ ಬಿ ಜೆ ಪಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆಗಳಿಗೆ, ಇಲ್ಲಿ ಯಾಕೆ ಇವರು ವಿರೋಧ ಪಕ್ಷದವ್ರು ಕೇಳ್ತಾ ಇಲ್ಲ ಪ್ರಶ್ನೆಗಳು? ಸರ್ಕಾರದಲ್ಲೇ ಇರೋಂಥ ಪ್ರಭಾವಿ ನಾಯಕ ಫೋನ್ ಮಾಡಿದ್ದು, ಮತ್ತು ಇಲ್ಲಿ ಉಸ್ತುವರಿ ಒಬ್ಬ ರಾಜಕಾರಣಿ ಒಬ್ಬ ಬಂದುಬಿಟ್ಟು ಇಲ್ಲಿ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತಾರೆ, ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾರೆ ಇಲ್ಲಿನ ರಾಜಕಾರಣಿಗಳಿಗೆ. ಅವ್ರದ್ದೇನು ಕನೆಕ್ಷನ್ನು? ಅವ್ರು ಯಾಕೆ ಒತ್ತಾಯ ಮಾಡ್ತಾರೆ? ಅವ್ರಿಗೂ ಈ ಡ್ರಗ್ ಮಾಫಿಯಾಗೂ ಏನು ಕನೆಕ್ಷನ್ನು, ಅಥವಾ ಈ ನಟಿಗೂ ಏನು ಕನೆಕ್ಷನ್ನು? ಇದೆಲ್ಲನೂ ಪ್ರಶ್ನೆಗಳು, ಉತ್ತರ ಸಿಗೋದು ನಿಮಗೆ ಸಿ ಬಿ ಐ ಅವರು ಮತ್ತು ಸೆಂಟ್ರ್ ಅವರು ಇವತ್ತು ಇಲ್ಲಿ ಆ್ಯಕ್ಷನ್ ತೊಗೊಳ್ಬೇಕು. ಇವತ್ತು ಸೆಂಟ್ರಲ್ಲಿ ಏನಾಗಿದೆ, ಅಮಿತ್ ಶಾ ಅವರು ಹಾಸ್ಪಿಟ್ಲಲ್ಲಿದ್ದಾರೆ, ಅವರೇ ಈ ರಾಜಕೀಯದ ಒಂದು ಡಿಸಿಷನ್ಸ್ಗಳು ತೊಗೊಳ್ಳೋದು. ಇವರಿಗೆ ಇಲ್ಲಿ ಇವ್ರದೇ ಆಟ, ಇವ್ರದೇ ಮೈದಾನ ಆಗ್ಬಿಟ್ಟಿದೆ. ಇಲ್ಲಿನ ಇನ್ಫಾರ್ಮೇಷನ್ನು ಅಲ್ಲಿಗೆ ತಲುಪ್ತಾ ಇಲ್ಲ, ಈ ಉಸ್ತುವರಿ ರಾಜಕಾರಣಿಯಿಂದ ಮತ್ತು ಇಲ್ಲಿನ ಒಂದು ಮಾಫಿಯಾಯಿಂದ ಅಲ್ಲಿಗೆ ನ್ಯೂಸೇ ಹೋಗ್ತಾ ಇಲ್ಲ ಸೆಂಟ್ರಿಗೆ. ಅಲ್ಲಿ ಹೋದರೆ ಅವರು ಇಲ್ಲಿ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೊತಾರೆ. ಕೆ ಜಿ ಹಳ್ಳಿ ಮತ್ತು ಡಿ ಜಿ ಹಳ್ಳಿ ಅಂತ ಒಂದು ಇನ್ಸಿಡೆಂಟು ಬೇರೆ ಎಲ್ಲರೂ ಆಗಿದ್ದರೆ, ಅಥವಾ ಹಿಂದಿನ ಸರ್ಕಾರದಲ್ಲಿ ಎಲ್ಲನೂ ಆಗಿದ್ದರೆ ಸರ್ಕಾರನೇ ಬಿದ್ದೋಗಿರೋದು. ಒಬ್ಬ ಎಮ್ ಎಲ್ ಎ ಒಂದು ಮನೇನ ನೀವು ಸುಡ್ತೀರಾ ಅಂದರೆ ಅದು ಒಂದು ದೊಡ್ಡ ವಿಷಯ. ಅದು ಸೆಂಟ್ರಲ್ಲಿ ಏನೋ ಆ್ಯಕ್ಷನ್ ತೊಗೊಂಡಿಲ್ಲ, ಅದ್ರ ಬಗ್ಗೆ ಪ್ರಶ್ನೆನೂ ಕೇಳಿಲ್ಲ. ಅದಾದ ನಂತರ ಇದು ಡ್ರಗ್ ಮಾಫಿಯಾ ಸಣ್ಣ ವಿಷಯ ಅಲ್ಲ, ಇವತ್ತು ಕಾಲೇಜು ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಚಾಕ್ಲೇಟ್ಸ್ ಥರ ಸಿಗ್ತಾ ಇದೆ. ಮಾಧ್ಯಮದ ಮೂಲಕ ಮೆಸೇಜ್ ಹೋಗ್ತಾ ಇದೆ ಹೊರತು ಇಲ್ಲಿ ವಿರೋಧ ಪಕ್ಷದ ಮೂಲಕ ಆಗಲಿ ಅಥವಾ ಸೆಂಟರಿಂದ ಆಗಲಿ ಏನು ಆ್ಯಕ್ಷನ್ನೇ ಆಗ್ತಾ ಇಲ್ಲ. ಸೆಂಟರ್ ಆ್ಯಕ್ಷನ್ ತೊಗೋಬೇಕು, ಇದರಲ್ಲಿ ಅಮಿತ್ ಶಾ ಅವ್ರು ತೊಗೋಬೇಕು ಆ್ಯಕ್ಷನ್ನು. ಈ ಅಮಿತ್ ಶಾ ಅವರು ಅನಾರೋಗ್ಯನೇ ಇವರಿಗೆ ಬೆನಿಫಿಟ್ ಆಯಿತಾ? ಅವರು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು, ಯಾಕಂದರೆ ಇಲ್ಲಿನ ಇವರು ರಾಜಕಾರಣಿಗಳ ಆಟಗಳೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಒಬ್ಬ ನಟಿಯನ್ನು ಬಿಟ್ಬಿಡಿ ಅಂತ ಒಬ್ಬ ರಾಜಕಾರಣಿ ಫೋನ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು? ಮತ್ತು ಒಬ್ಬ ಈ ಮುರಳೀಧರ್ ರಾವ್ ಬಂದುಬಿಟ್ಟು ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ ಒತ್ತಾಯ ಮಾಡೋದೇನಿದೆ? ಅಷ್ಟೊಂದು ಏನು ಸರ್ವಿಸ್ ಕೊಟ್ಟಿದ್ದಾರೆ ಅವರು ಪಾರ್ಟಿಗೆ? ಈ ಪ್ರಶ್ನೆಗಳು ಸೆಂಟ್ರಿಗೆ ಹೋಗೇ ಇಲ್ವಾ? ಇದು ಈ ವಿಷಯಗಳು ತಲುಪೇ ಇಲ್ವಾ ಅವ್ರಿಗೆ? ತಲುಪಿದ್ರೆ ನಿಮ್ಗೆ ಗೊತ್ತಿದೆ ಯಾವ ಥರ ಆ್ಯಕ್ಷನ್ಸ್ ತೊಗೊತಾರೆ ಅಂತ ಅವರು. ಈ ಪ್ರಶ್ನೆಗಳನ್ನ ಇವತ್ತು ನೀವು ಮಾಧ್ಯಮದವ್ರು ಕೇಳಬೇಕೇ ಹೊರತು ಇದು ಯಾವುದೋ ಲವ್ ಜಿಯಾದಿ ಅಂತೆ, ಅವಳು ಲವ್ ಜಿಯಾದಿ ಮಾಡೋ ಅಂಥ ವಿಷಯನ ಇದು, ಅಥವಾ ಇನ್ಯಾವುದೋ ಕಮ್ಯುನಲ್ ಅಂತ ಇದು, ಕಮ್ಯುನಲ್ ಆ್ಯಂಗಲ್ಲು, ಹಿಂದೂ ರಾಷ್ಟ್ರ ಹಿಂದೂ ಆದಿಯ ಪ್ರಶ್ನೆನ ಇದು? ಇನ್ನೊಂದು ಹಾಸ್ಯಾಸ್ಪದ ಅಲ್ವಾ ಹಂದಿ ನಾಯಿ ಅಂತ ಹೇಳಿದ್ರು ಅಂತ ಹತ್ತು ಸತಿ ಅದನ್ನೇ ಹೇಳೋದು? ಇದನ್ನು ಮಾಡಬಾರ್ದು ನೀವು. ದಯಮಾಡಿ ರಾಜಕೀಯದ ಒಂದು ಕನೆಕ್ಷನ್ ಇದೆ ಇಲ್ಲಿ, ಅದನ್ನು ಪ್ರಶ್ನೆಗಳು ಕೇಳಬೇಕು. ನೀವು ಕೇಳ್ತಾ ಇದ್ದೀರಾ, ಕೆಲವು ಮಾಧ್ಯಮದವರು ಈ ರಾಜಕೀಯದ ಆ್ಯಂಗಲನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ, ಅದು ಯಾಕೋ ಅಲ್ಲಿ ಸೆಂಟ್ರಿಗೆ ತಲುಪ್ತಾ ಇಲ್ಲ. ಇಷ್ಟೊತ್ತಿಗೆ ಆಗಲೇ ಇಲ್ಲಿ ಮಹಾರಾಷ್ಟ್ರನಲ್ಲಿ ಸಿ ಬಿ ಐ ಎನ್ಕ್ವೈರಿ ಆಯಿತು ಒಂದು ಸೂಯಿಸೈಡ್ಗೆ. ಇದು ಡ್ರಗ್ ಮಾಫಿಯಾ ಅದಕ್ಕಿಂತ ದೊಡ್ಡದು, ಸೂಯಿಸೈಡ್ ಚಿಕ್ಕದು ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಓಪನ್ ಅಪ್ ಮಾಡೋರು ಕೇಸ್ನ. ಇಲ್ಲೂ ಅಷ್ಟೇ, ಸಿ ಬಿ ಐ ಬಂದರೆ ನಾನು ಹಿಂದೆ ಹೇಳ್ದಂಗೆ ಹಲವಾರು ರಾಜಕಾರಣಿಗಳ ಹೆಸರು ನೀವು ನನಗೆ ಕೇಳ್ತಾ ಇದ್ರಲ್ಲ, ಅದಾಗೆ ಉದ್ಭವ ಆಗುತ್ತೆ, ಆಚೆ ಬರುತ್ತೆ, ಹಲವಾರು ಹೆಣಗಳು ಎದ್ದು ಬಂದು ನಿಂತ್ಕೊಳ್ಳುತ್ತೆ. ಸೊ ಇಷ್ಟು ಹೇಳ್ತೀನಿ.